ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್, ಎಸಿ ರವಿಚಂದ್ರ ನಾಯಕ್ ಅವರು ಪರಂಗಿಪೇಟೆ ರೈಲ್ವೆ ಲೆವೆಲ್ ಕ್ರಾಸ್ನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಂಗಿಪೇಟೆ ಕುಂಪಣ ಮಜಲಿನಿಂದ ಮೇರಿ ಮಜಲು ಸಂಪರ್ಕದ ಪರಂಗಿಪೇಟೆ ರೈಲ್ವೆ ಲೆವೆಲ್ ಕ್ರಾಸ್ ಅನ್ನು ಇಲಾಖೆಯ ಕಾಮಗಾರಿಯ ನೆಪವೊಡ್ಡಿ ಶಾಶ್ವತವಾಗಿ ಸಂಪರ್ಕ ಕೊಂಡಿಯನ್ನು ಕಳಚಿ ಹಾಕಿತ್ತು. ಇದರಿಂದ ಆಕ್ರೋಶಿತರಾದ ಸ್ಥಳೀಯ ನಿವಾಸಿಗಳು ಎರಡು ಬಾರಿ ಈ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ರೈಲ್ವೆ ಲೆವೆಲ್ ಕ್ರಾಸ್ ಮಾಡಲು ಅವಕಾಶ ಮಾಡಿಕೊಡುವಂತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿದ್ದರು. ಆದರೆ ಇಲಾಖೆಯವರು ಇವರ ಪ್ರತಿಭಟನೆಗೆ ಯಾವುದೇ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಸಚಿವ ಖಾದರ್ ಅವರಿಗೆ ಸ್ಥಳೀಯ ಪ್ರಮುಖರು ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಹಿತ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತವಾದ ಪರಿಹಾರ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಾಳೆ ರೈಲ್ವೆ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಮಾತುಕತೆ ನಡೆಸಿ ಶಾಶ್ವತವಾದ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲು ವ್ಯವಸ್ಥೆ ಮಾಡುವ ಭರವಸೆಯನ್ನು ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ನೀಡಿದರು. ಅದು ಸೂಕ್ತವಾದ ಜಾಗನ ಅಲ್ವಾ ಅಂತ. ನಿಮಗೆ ಈಗ ಎಷ್ಟು ಫ್ರೀಕ್ವೆನ್ಸಿ ಟ್ರೈನ್? ಮತ್ತೆ ಗೂಡ್ಸ್ ಕೂಡ ಹೋಗ್ತಾ ಉಂಟು ಟ್ರೈನ್, ಗೂಡ್ಸ್ ಜಾಸ್ತಿ ಗೂಡ್ಸ್ ಹೋಗ್ತಾ ಉಂಟು. ಜನ ಇದ್ದಾರೆ ಸರ್ ಅಲ್ಲಿ? ಈಗ ಇಲ್ಲಿ ವಾಚ್ಮನ್ ಇದ್ದಾರೆ, ಅವ್ರದ್ದು ಕೀಮೇನ್ ಅಥವಾ ಕೀಮೇನ್ ಎಲ್ಲ ಇರ್ತಾರೆ, ಗೇಟ್ ಗೇಟ್ ಎಲ್ಲ ಇದ್ದಾರೆ, ಎಲ್ಲ ಪ್ರಸಾದ ಇರ್ತಾರೆ, ನೈಟ್ ಬೇರೆ ಡೇ ಬೇರೆ ಒಂದು ಪರಿಹಾರ ಸೊಲ್ಯೂಷನ್. ಓಕೆ, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಎವ್ರಿಬಡಿ. ಈಗ ನೀವು ಹೇಳುವುದು ಏನು ಹೇಳ್ತಾ ಇದ್ದೀವಿ, ಅದು ನಮಗೆ ಸೇಫ್ ಇದೆ, ಇದು ನಮಗೆ ಸೇಫ್ ಇಲ್ಲ ಅಂತ. ನನ್ನ ಅಭಿಪ್ರಾಯ ಅದೂ ಸೇಫ್ ಇಲ್ಲ. ಟ್ರ್ಯಾಕ್ ನೀವು ಕ್ರಾಸ್ ಮಾಡ್ತಾ ಬರ್ತಾ ಕ್ರಾಸ್ ಮಾಡ್ತಾ ಅದು ಒಂದ್ಸರಿ ಆದರೆ ಆವಾಗ ನೀವು ಈ ಥರ ಮಾತಾಡಲ್ಲ. ಎಷ್ಟೋ ಸ್ಕೂಲ್ ಬಸ್ಸುಗಳು ಸಿಗಾಕ್ಬಿಟ್ಟು, ಎಷ್ಟೋ ಟ್ರ್ಯಾಕ್ಟರ್ಗಳು ಜನ ಆಗಿದೆ. ರೈಲ್ವೆದು ಹೋಲ್ ಪಾಲಿಸಿ ಲೆವೆಲ್ ಕ್ರಾಸಿಂಗ್ ತೆಗೆದು ಓವರ್ ಬ್ರಿಡ್ಜು ಅಥವಾ ಅಂಡರ್ ಬ್ರಿಡ್ಜು ಮಾಡೋದು. ಯಾರು ಕೊಡಬಹುದು ಏನಿಲ್ಲ ಒಂದ್ಸಲ.